ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತುಮಕೂರಿನ ಜಿಲ್ಲಾಡಳಿತ ಕಚೇರಿ ಮುಂಭಾಗ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಿಂದಿ ಸಪ್ತಾಹ ಕಾರ್ಯಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಸೇರಿದಂತೆ ಹಿಂದಿಯೇತರ ರಾಜ್ಯಗಳಲ್ಲಿ ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರ ನಡೆಸಿದ ಹಿಂದಿ ಸಪ್ತಾಹ ಕಾರ್ಯಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿದ ಕರ್ವೆ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಉಪವಿಭಾಗಾಧಿಕಾರಿ ಅಜಯ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಕರ್ವೆ ಜಿಲ್ಲಾಧ್ಯಕ್ಷ ಕೆಎನ್ ಮಂಜುನಾಥ್ ಗೌಡ ಮಾತನಾಡಿ, ಕೇಂದ್ರ ಸರ್ಕಾರ ಬಲವಂತವಾಗಿ ಆಯಾ ರಾಜ್ಯಗಳ ಮೇಲೆ ಹಿಂದಿ ಭಾಷೆ ಹೇರುವ ಪ್ರಯತ್ನ ಮಾಡುತ್ತಿರುವುದನ್ನ ಖಂಡನೀಯ ಎಂದರು. ಹಿಂದಿಯೇತರ ರಾಜ್ಯಗಳಲ್ಲಿ ಒತ್ತಾಯಪೂರ್ವಕವಾಗಿ ಹಿಂದಿ ಭಾಷೆ ಹೇರಲು ಮುಂದಾಗಿರುವ ಕೇಂದ್ರ ಸರ್ಕಾರ ತಕ್ಷಣದಿಂದಲೇ ತನ್ನದ ನಿಲುವನ್ನ ಬದಲಿಸಿಕೊಂಡು ಈ ವಿಚಾರವನ್ನ ಕೈಬಿಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳು ಉಗ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ದಯವಿಟ್ಟು ಇನ್ನು ಮುಂದೆ ಏನೇ ಕಷ್ಟ ಬಂದರೂ ಸಹಿತ ಕನ್ನಡ ಭಾಷೆನೇ ನಮಗೆ ರಾಷ್ಟ್ರ ಭಾಷೆ ಆಗಿರ್ತದೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಖುಷಿ ಪಡ್ತಾ ಇದೀವಿ. ಯಾಕೆಂದರೆ ನಮಗೆ ರಾಷ್ಟ್ರ ಭಾಷೆನೇ ಕನ್ನಡ, ಕನ್ನಡನೇ ನಮಗೆ ಅಧಿಕೃತ ರಾಷ್ಟ್ರ ಭಾಷೆಯಾಗಿ ಇವತ್ತಿನಿಂದ ನಮಗೆ ಜಾರಿಯಲ್ಲಿದ್ದೇ ಇರ್ತದೆ ನಮ್ಮ ಎಲ್ಲ ಕನ್ನಡಿಗರಿಗೆ ಅಂತ ಹೇಳ್ತಾ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡವೇ ರಾಷ್ಟ್ರ ಭಾಷೆ. ದಯವಿಟ್ಟು ಕೇಂದ್ರ ಸರ್ಕಾರ ಈ ವಿಚಾರನ ಕ್ಷುಲ್ಲಕವಾಗಿ ಪರಿಗಣಿಸ್ತೆ, ಅದಕ್ಕೆ ಈ ವಿಚಾರನ ದಯವಿಟ್ಟು ಕೈಬಿಡಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮುಖೇನ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಇನ್ನು ಈ ಪ್ರತಿಭಟನೆಯಲ್ಲಿ ಕರವೇ ಉಪಾಧ್ಯಕ್ಷ ಕುಮಾರಣ್ಣ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆನಂದ್, ಮಹಿಳಾ ಘಟಕದ ಅಧ್ಯಕ್ಷ ಸುನೀತಾ ಮೂರ್ತಿ, ಮಹದೇವಯ್ಯ, ಬಾಲು, ಮಂಜು, ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಪರಿಶಿಷ್ಟ ವರ್ಗದ ಮೀಸಲಾತಿಯನ್ನು ಶೇಕಡಾ 3.5ರಿಂದ 7.5ಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಕಳುಹಿಸದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಶಾಂತಲರಾಜಣ್ಣ ಹೇಳಿದರು. ಪ್ರಸ್ತುತ ಅಧಿವೇಶನದಲ್ಲಿ ಪರಿಶಿಷ್ಟ ವರ್ಗದ ಮೀಸಲಾತಿಯನ್ನು ಶೇಕಡಾ 3.5ರಿಂದ 7.5ಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಕಳುಹಿಸದಿದ್ದರೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಶಾಂತಲರಾಜಣ್ಣ ತಿಳಿಸಿದ್ದಾರೆ. ಸಂವಿಧಾನದಲ್ಲಿಯೇ ಶೇಕಡಾ 7.5ರ ಮೀಸಲಾತಿಗೆ ಅವಕಾಶವಿದ್ದರೂ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರವನ್ನು ಹೊರತುಪಡಿಸಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ 7.5ರ ಮೀಸಲಾತಿಯನ್ನು ವಿಸ್ತರಿಸುತ್ತಿಲ್ಲ. ಇದರ ಜೊತೆಗೆ ಬೇರೆ ಬೇರೆ ಸಮುದಾಯಗಳನ್ನು ತಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗುತ್ತಿದೆ. ಎಷ್ಟು ಸಮುದಾಯಗಳನ್ನು ಬೇಕಾದರೂ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಎಂಬುದು ನಮ್ಮ ಒತ್ತಾಯವಾಗಿದೆ ಎಂದರು. ವಾಲ್ಮೀಕಿ ಸಮುದಾಯದ ಮುಖಂಡರಾದ ದೊಡ್ಡಯ್ಯ ಮಾತನಾಡಿ, ಶೇಕಡಾ 7.5ರ ಸಂವಿಧಾನ ಬದ್ಧ ಮೀಸಲಾತಿಯಾಗಿದ್ದರೂ ಕಳೆದ 40 ವರ್ಷಗಳಿಂದ ನಮ್ಮನ್ನ ವಂಚಿಸಲಾಗುತ್ತಿದೆ. ಹಲವಾರು ಬಾರಿ ಹೋರಾಟ ನಡೆಸಿದರೂ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರ ನಿರ್ದೇಶನದಂತೆ ಇಂದು ಮಾಧ್ಯಮಗೋಷ್ಠಿ ನಡೆಸಲಾಗುತ್ತಿದೆ. ಸರ್ಕಾರ ಮುಂಬರುವ ಅಧಿವೇಶನದಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಸ್ವಾಮೀಜಿಯವರು ನೀಡುವ ಆದೇಶದಂತೆ ವಾಲ್ಮೀಕಿ ಸಮುದಾಯ ಹೋರಾಟ ರೂಪಿಸಲಾಗುವುದೆಂದರು. ಈಗಾಗಲೇ 11 ಕ್ಷೇತ್ರದಲ್ಲಿ ಮಧುಗಿರಿ ಕೊಡ್ಬೋದು, ಪಾವಗಡ ಕೊಡ್ಬೋದು. ಹೋದ ಸರಿ ನಿನ್ನೆ ಪಾವಗಡ 25 ವರ್ಷದಿಂದ ಎಸ್ ಸಿ ರಿಸರ್ವೇಷನ್ ಇತ್ತು, ಬದಲಾವಣೆ ಆಗ್ಬೇಕಿತ್ತು, ಆದ್ರೆ ಆಗ್ಲಿಲ್ಲ. ನಾವು ಹೋಪ್ಸ್ ಇಟ್ಕೊಂಡಿದೀವಿ. ಒತ್ತಾಯ ಯಾವತ್ತೂ ಇದೆ. ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ 7.5ರ ಮೀಸಲಾತಿಗೆ ಸಂಬಂಧಿಸಿದಂತೆ ವಸ್ತುನಿಷ್ಠ ವರದಿ ನೀಡಲು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿ ವರದಿ ನೀಡಲು ಸೂಚಿಸಿತ್ತು. ಅವರು ವರದಿ ನೀಡಿದ ವರ್ಷಗಳೇ ಕಳೆದರೂ ಇದುವರೆಗೂ ಮೀಸಲಾತಿ ನೀಡುವಲ್ಲಿ ಮೀನಾಮೇಷ ಎಣಿಸುತ್ತಿದೆ. ನಮ್ಮ ಬೇಡಿಕೆ ಈಡೇರದಿದ್ದರೆ ಹೋರಾಟ ಅನಿವಾರ್ಯ ಎಂದು ದೊಡ್ಡಯ್ಯ ನುಡಿದರು. ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಾಜ್ಕುಮಾರ್, ವಾಲ್ಮೀಕಿ ಸಮುದಾಯದ ಮುಖಂಡರಾದ ಪುರುಷೋತ್ತಮ್, ಪ್ರತಾಪ್, ಕೆಂಪ ಹನುಮಯ್ಯ, ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ತೋಟಗಾರಿಕಾ ಸಚಿವ ನಾರಾಯಣಗೌಡರವರು ಭೇಟಿ ನೀಡಿ ಮಾವು ತಳಿಗೆ ಅಭಿವೃದ್ಧಿಯನ್ನು ವೀಕ್ಷಿಸಿದರು. ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ತೋಟಗಾರಿಕಾ ಸಚಿವ ನಾರಾಯಣಗೌಡ ಅವರು ಭೇಟಿ ನೀಡಿ ವಿವಿಧ ಮಾವು ತಳಿಗಳ ಅಭಿವೃದ್ಧಿಯನ್ನ ವೀಕ್ಷಿಸಿದರು. ಬಳಿಕ ಅಧಿಕಾರಿಗಳ ಸಭೆಯಲ್ಲಿ ಉಸ್ತುವಾರಿ ಸಚಿವ ಎಚ್ ನಾಗೇಶ್, ಪರಿಷತ್ ಶಾಸಕ ವೈಎನ್ ನಾರಾಯಣ ಸ್ವಾಮಿ ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾವು ಅಭಿವೃದ್ಧಿ ನಿಗಮದ ಬಗ್ಗೆ ಮಾತನಾಡುತ್ತಾ ಸಚಿವರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಜಿಲ್ಲೆಯಿಂದ ಮಾವು ವಿವಿಧ ತಳಿಗಳನ್ನ ಬೆಳೆಯುತ್ತಿದ್ದರೂ ವಿದೇಶಗಳಿಗೆ ಕಡಿಮೆ ರಫ್ತಾಗುತ್ತಿದೆ. ಸಂಶೋಧನಾ ಕೇಂದ್ರದಲ್ಲಿ
ಕಾರ್ಯಕರ್ತರಿಂದ ರಪ್ತಾಗುತ್ತಿಲ್ಲ. ಇಷ್ಟು ಮಾತ್ರಕ್ಕೆ ನಾವು ಮಾವ ಅಭಿವೃದ್ಧಿ ಮಂಡಳಿಯನ್ನ ಏತಕ್ಕೆ ಇರಿಸಿಕೊಳ್ಳಬೇಕು? ಹೀಗೆ ಆದಲ್ಲಿ ಮಂಡಳಿಯನ್ನೇ ರದ್ದು ಮಾಡಬೇಕಾಗುತ್ತೆ. ಅಧಿಕಾರಿಗಳು ಕೇವಲ ದಾಖಲೆ ಬರೆಯೋದಕ್ಕೆ ಮಾತ್ರ ಇದ್ದಾರೆಂದು ಕಿಡಿಕಾರಿದರು. ಆವಾಗ ನಾವು ಎಲ್ಲಿಂದಲೂ ಗಿರಾಕರ ಗ್ರಾಹಕರನ್ನ ಹಿಡಿದು ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡ್ಕೊಂಬನ್ನಿ ತೋಟದಲ್ಲೇ ಇದು ಮಾಡಿ ನಮ್ಮ ತೋಟಗಾರಿಕೆನು ಅವರು ತುಂಬ ಆವಾಗ ಶಕ್ತಿಯನ್ನು ತುಂಬಿದ್ದಾರೆ. ಅದಕ್ಕಾಗಿ ಈ ವರ್ಷ ಈ ನಮ್ಮ ಈ ಭಾಗದಲ್ಲಿ ತರಕಾರಿ ಮತ್ತು ಮಾವಿನ ಹಣ್ಣು ಹೆಚ್ಚಿನ ರೀತಿ ಬೆಳೀತಾ ಇರೋದನ್ನು ರಿವ್ಯೂ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈಗ ಸಬ್ಸಿಡಿ ನಮ್ಮ ಡ್ರಿಪ್ಸಿಗೆ ಸಬ್ಸಿಡಿ 100% ಇಟ್ಕೊಳ್ತಾ ಇದ್ದೀರ 100% ಕೊಡಬೇಕು. ಆಮೇಲೆ ಈ ಎಕ್ಸ್ಪೋರ್ಟರ್ಸ್ ನಮ್ಮ ಮಹಾರಾಷ್ಟ್ರದಲ್ಲಿ ಒಂದು ಈ ಮಾವಿನ ಹಣ್ಣಿನ ಸೀಸನ್ ಬಂದಂಥ ಸಂದರ್ಭದಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ. 1200-1800 ರೂಪಾಯಿ ಡಜನ್ ಹೋಗುತ್ತೆ, ಕೆ ಜಿ ಅಲ್ಲ. ಅದನ್ನು ಪ್ಯಾಕಿಂಗ್ ಸಿಸ್ಟಮ್ ಮಾಡಿ ಎಕ್ಸ್ಪೋರ್ಟ್ ಆಗೋದು, ಲೋಕಲ್ನಲ್ಲೂ ಸೇಲ್ ಆಗುತ್ತೆ. ಅದೇ ಇದನ್ನು ಅದಕ್ಕಿಂತ ಹೆಚ್ಚಿನ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಸಾರಿ ಈ ಭಾಗದಿಂದಲೇ ಶುರು ಮಾಡೋಣ. ಈ ಭಾಗದಿಂದಲೇ ಶುರು ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಬೇಗ ಬರ್ತದೆ. ಅದನ್ನು ಒಂದು ಶಕ್ತಿ ನಮ್ಮ ರೈತರು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ವರ್ಷಕ್ಕೆ ಒಂದೇ ಸಾರಿ ಫಲ ಬಿಡೋದು. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸ್ಪುರ. ಸರ್ಕಾರಿ ಕೆಲಸ ದೇವರ ಕೆಲಸವಿದ್ದಂತೆ ಅಧಿಕಾರಿಗಳು, ಸರ್ಕಾರಿ ಸಿಬ್ಬಂದಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸೂಕ್ತವಾಗಿ ಪರಿಹರಿಸುವ ಕೆಲಸ ಮಾಡಬೇಕು ಎಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಗಂಗಾಧರ್ ತಿಳಿಸಿದರು. ಸರ್ಕಾರಿ ಕೆಲಸ ದೇವರ ಕೆಲಸವಿದ್ದಂತೆ ಅಧಿಕಾರಿಗಳು, ಸರ್ಕಾರಿ ಸಿಬ್ಬಂದಿಗಳು ಸಾರ್ವಜನಿಕರ ಸಮಸ್ಯೆಗಳನ್ನು ಅನಗತ್ಯ ವಿಳಂಬ ಮಾಡದೆ ಸೂಕ್ತವಾಗಿ ಪರಿಹರಿಸುವ ಕೆಲಸವನ್ನು ಮಾಡಬೇಕೆಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಗಂಗಾಧರ್ ತಿಳಿಸಿದರು. ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಲೋಕಾಯುಕ್ತ ಇಲಾಖೆಗೆ ಬಂದ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ದೂರನ್ನು ಪರಿಶೀಲಿಸಿ ಸ್ಥಳದಲ್ಲೇ ಪರಿಹಾರ ಒದಗಿಸುವಂತೆ ಲೋಕಾಯುಕ್ತರು ಅಧಿಕಾರಿಗಳಿಗೆ ಸೂಚಿಸಿದರು. ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಸಭೆಯಲ್ಲಿ ಮಾತನಾಡಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಗಂಗಾಧರ್ ಅವರು, ಶಂಕರ್ ನಗರದ ಚೆನ್ನಿಗರಾಮಯ್ಯ ಎಂಬುವರು ಬೆಸ್ಕಾಂ ವಿರುದ್ಧ ಮನೆಗೆ ಪರ್ಮಿಟ್ ಸಂಪರ್ಕ ನೀಡಿಲ್ಲ ಎಂದು ಬೆಸ್ಕಾಂ ವಿರುದ್ಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗೆ ದೂರು ನೀಡಿದರು. ಕಳೆದ 2 ದಿನಗಳಿಂದ ನಮ್ಮ ಮನೆ ಕತ್ತಲಲ್ಲಿ ಇದೆ, ಅಧಿಕಾರಿಗಳಿಗೆ ದೂರು ನೀಡಿದರೆ ಸ್ಪಂದಿಸುತ್ತಿಲ್ಲ ಎಂದು ದೂರು ನೀಡಿದರು. ನಗರದ ಕುಮಾರಸ್ವಾಮಿ ಎಂಬುವವರು ಶೌರ್ಯಕ ವೃತ್ತಿ ಜೀವನ ಮಾಡುತ್ತಿದ್ದು ತಮಗೆ ಅಂಗಡಿ ಮಾಡಿಕೊಳ್ಳಲು ನಗರಸಭೆಯವರು ಸಹಾಯ ನೀಡಬೇಕೆಂದು ಲೋಕಾಯುಕ್ತಕ್ಕೆ ಮನವಿ ಮಾಡಿದರು. ವಾರ್ಡ್ ನಂಬರ್ 2ರಲ್ಲಿ ಕೋಟೆ ಭಾಗದಲ್ಲಿ ಯುಜಿಡಿ ಗುಂಡಿಯಿಂದ ರಸ್ತೆಗಳು ಹಾಳಾಗಿದ್ದು ನಗರಸಭೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ನಗರಸಭೆ ಸದಸ್ಯ ತರಕಾರಿ ಗಂಗಾಧರ್ ಲೋಕಾಯುಕ್ತಕ್ಕೆ ದೂರು ನೀಡಿದರು. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಗುರುಗದಹಳ್ಳಿ ಗ್ರಾಮದಲ್ಲಿ ರಸ್ತೆ ಬದಿಯ ಮಳೆ ನೀರಿನಿಂದ ಮನೆಗೆ ನೀರು ಬರುತ್ತಿದೆ, ಗ್ರಾಮ ಪಂಚಾಯತಿ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ರೋಷನ್ ಬೇಗ್ ಎಂಬುವವರು ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯದ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಗಾಂಧಿನಗರದಲ್ಲಿ ಬೋವಿ ಕಾಲೋನಿ ಶಾಲೆ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಾಣವಾಗುತ್ತಿದೆ, ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಬೇಕೆಂದು, ನಗರಸಭೆ ಅಧಿಕಾರಿಗಳು ಪರವಾನಿಗೆ ಕೊಟ್ಟಿರುವ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕೆಂದು ನಯಾಜ್ ಎಂಬುವವರು ದೂರು ನೀಡಿದ್ದಾರೆ. ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮನೆ ಖಾತೆ ಮಾಡಿಕೊಟ್ಟಿಲ್ಲ ಎಂದು ತಿಮ್ಲಾಪುರ ಗ್ರಾಮದ ಹೇಮಂತ್ ಎಂಬುವವರು ಗ್ರಾಮ ಪಂಚಾಯತಿ ವಿರುದ್ಧ ದೂರು ನೀಡಿದ್ದಾರೆ. ಗಾಂಧಿನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ 5ನೇ ಕ್ರಾಸ್ನಲ್ಲಿ ಚರಂಡಿ ಸರಿಯಾಗಿ ಕಟ್ಟಿಲ್ಲ, ಮನೆಗೆ ನೀರು ನುಗ್ಗುತ್ತಿದೆ ಎಂದು ಸೈಯದ್ ಇಸ್ಮಾಯಿಲ್ ಎಂಬುವವರು ನಗರಸಭೆ ವಿರುದ್ಧ ದೂರು ನೀಡಿದರು. ಪ್ರತಿ ತಿಂಗಳು ಲೋಕಾಯುಕ್ತ ವತಿಯಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ತಾಲೂಕಿನ ಹಾಗೂ ನಗರದ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ದೂರುಗಳು ಇದ್ದಲ್ಲಿ ದೂರು ನೀಡಬಹುದೆಂದು ಇನ್ಸ್ಪೆಕ್ಟರ್ ಗಂಗಾಧರ್ ತಿಳಿಸಿದರು. ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ಪೌರಾಯುಕ್ತರಾದ ಉಮಾಕರ್, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಸಿಬ್ಬಂದಿಗಳಾದ ರಾಘವೇಂದ್ರ, ಯತಿಗೌಡ, ನಳಿನಾಕ್ಷಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಬಾಗೇಪಲ್ಲಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ಮಾಡಿ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ನೇತೃತ್ವದಲ್ಲಿ ಬಾಗೇಪಲ್ಲಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ಮಾಡಿ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಕೃಷಿ ಸಚಿವರು ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಬಂದಿರುವುದು ಅಧಿಕಾರಕ್ಕೆ ಎಂಬುವ ವಿಷಯ ಎಲ್ಲರಿಗೂ ಗೊತ್ತಿದೆ. ಕೃಷಿ ವಿಶ್ವವಿದ್ಯಾಲಯದ ಸೀಟುಗಳ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ. ರೈತರು ಯೂರಿಯಾಗಾಗಿ ಕಂಟಾನುಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ನೋಡಿದರೂ ಸಿಗದ ಯೂರಿಯಾ, ಇದರಿಂದಾಗಿ ರೈತರು ತುಂಬಾ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ.
ಸುಮಾರು ತಿಂಗಳಿಂದ ಜನ ಅನುಭವಿಸುತ್ತಿರುವ ಕಷ್ಟಗಳಿಗೆ ಸ್ಪಂದಿಸಲು ಸಾಧ್ಯವಾಗದ ಕೃಷಿ ಸಚಿವರು ಸರ್ಕಾರವು ಇಷ್ಟೆಲ್ಲ ತಪ್ಪುಗಳು ಇಟ್ಟುಕೊಂಡು ರೈತ ಮುಖಂಡರನ್ನು ಅವಹೇಳನಕಾರಿ ಮಾತುಗಳು ಆಡಿರುವುದು ರೈತ ಸಂಘ ಖಂಡಿಸುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಮಂತ್ರಿಗಳ ರಾಜೀನಾಮೆ ತಕ್ಷಣವೇ ಪಡೆಯಬೇಕು, ಇಲ್ಲವಾದಲ್ಲಿ ರೈತ ಸಂಘದ ಹೋರಾಟ ಮುಂದುವರಿಯುತ್ತೆ ಎಂದು ಹಸಿರು ಸೇನೆ ರಾಜ್ಯ ಸಂಚಾಲಕ ಲಕ್ಷ್ಮಣ್ ರೆಡ್ಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಸಂಚಾಲಕಿ ಉಮಾ, ಜಿಲ್ಲಾ ಸಂಚಾಲಕ ಚಂದ್ರು, ತಾಲೂಕು ಮಹಿಳಾ ಸಂಚಾಲಕಿ ಟಿಆರ್ ಪ್ರಮೀಳ, ನಾಗರತ್ನಮ್ಮ ಮತ್ತು ಮುಖಂಡರಾದ ಈಶ್ವರೆಡ್ಡಿ, ಚಂದ್ರಶೇಖರ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಸುಬ್ಬು ಅಮೋಘ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ನಡೆಸಿದರು. ನಗರದ ಜೂನಿಯರ್ ಕಾಲೇಜ್ ಮುಂಭಾಗದಿಂದ ಹೋರಾಟ ಜಾಥಾ ಶಿಡ್ಲಘಟ್ಟ ವೃತ್ತದ ಬಳಿ ಕೊನೆಯಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರ ಜೊತೆಗೆ ಜಿಲ್ಲಾಧಿಕಾರಿ ಆರ್ ಲತಾ ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಫೌಜಿಯಾ ತರನ್ನು ಸಾಥ್ ನೀಡಿದರು. ನಂತರ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ತಂದೆ ತಾಯಿ ತಮ್ಮ ಮಕ್ಕಳನ್ನ ಕನಸು ಎಂದುಕೊಂಡು ಬೆಳೆಸಿರುತ್ತಾರೆ, ಆದರೆ ಕೆಲವರು ಇಂತಹ ದುಷ್ಟ ಕೆಲಸಗಳಿಗೆ ಬಲಿಯಾಗಿ ಮಾದಕ ವಸ್ತುಗಳನ್ನ ಅತಿಯಾಗಿ ಸೇವನೆ ಮಾಡಿ ತಮ್ಮ ಭವಿಷ್ಯವನ್ನೇ ಕತ್ತಲೆ ಮಾಡಿಕೊಳ್ಳುತ್ತಾರೆ. ಜಿಲ್ಲೆಯಲ್ಲಿ ಈ ಮಾದಕ ವಸ್ತುಗಳ ಅಕ್ರಮ ಮಾರಾಟ ಹಾಗೂ ಬಳಕೆ ಮಾಡುತ್ತಿರುವವರ ಮೇಲೆ ಈಗಾಗಲೇ ಸಾಕಷ್ಟು ದಾಳಿ ಕಾನೂನು ಕ್ರಮ ಜರುಗಿಸಿದ್ದೇವೆ. ಇದನ್ನು ಮಟ್ಟಹಾಕಲು ಜಿಲ್ಲಾ ಪೊಲೀಸ್ ಸರ್ವ ಸನ್ನದ್ಧವಾಗಿದೆ. ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಿ ಎಲ್ಲಿಯಾದರೂ ಅಕ್ರಮ ಗಾಂಜಾ ಅಥವಾ ಮಾದಕ ವಸ್ತುಗಳ ಉತ್ಪಾದನೆ ಹಾಗೂ ಮಾರಾಟ ಕಂಡು ಬಂದರೆ ಕೂಡಲೇ ಪೊಲೀಸ್ ಗಮನಕ್ಕೆ ತನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲರೂ ಸೇರಿ ಮಾದಕ ಮುಕ್ತವನ್ನಾಗಿಸೋಣ ಎಂದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಂದ 250 ಕೋಟಿ ರೂಗಳ ಲಂಚ ಪಡೆದ ಬಿಜೆಪಿ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ತಿದ್ದುಪಡಿ ತರಲು ಮುಂದಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ನೇರ ಆರೋಪ ಮಾಡಿದರು. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಂದ 250 ಕೋಟಿ ರೂಪಾಯಿಗಳ ಲಂಚ ಪಡೆದ ಬಿಜೆಪಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ತಿದ್ದುಪಡಿ ತರಲು ಮುಂದಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ನೇರ ಆರೋಪ ಮಾಡಿದರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿನ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರೈತರಿಗಷ್ಟೇ ಜಮೀನು ಮಾರಾಟದ ಕಾನೂನು ಸಡಿಲಗೊಳಿಸಿ ಹಣವಂತರ ಬಳಿ ಇರುವ ಕಪ್ಪು ಹಣವನ್ನು ಬಳಸಿಕೊಂಡು ಜಮೀನು ಖರೀದಿಗೆ ಅವಕಾಶ ಮಾಡಿಕೊಟ್ಟ ರಾಜಕಾರಣಿಗಳು ತಮ್ಮ ಬಳಿ ಇರುವ ಭ್ರಷ್ಟ ಹಣವನ್ನು ಜಮೀನು ಕೊಳ್ಳಲು ಬಳಸಲಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಕೊಡುವ ಜೊತೆಗೆ ತಮ್ಮ ಷೇರುದಾರರ ವ್ಯವಹಾರಕ್ಕೆ ಮುಂದಾಗಿದ್ದಾರೆ ಎಂದು ಕಿಡಿಕಾರಿದರು. ರೈತ ಕುಟುಂಬಕ್ಕೆ ಮೊದಲು 56 ಎಕರೆ ಸೀಮಿತ ಪ್ರದೇಶ ಎನ್ನುವಂತಿದ್ದ ಕಾನೂನು ತಿದ್ದುಪಡಿ ಮಾಡಿ 4 ಕುಟುಂಬಕ್ಕೆ 105 ಎಕರೆ, 5 ಅಧಿಕ ಕುಟುಂಬಕ್ಕೆ 216 ಎಕರೆ ಪ್ರದೇಶಕ್ಕೆ ಅನುವು ಮಾಡಿರುವ ಜೊತೆಗೆ ವಿದ್ಯುತ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಮೀಟರ್ ಅಳವಡಿಕೆ ಮಾಡಲಿದ್ದಾರೆ. ಬಡವರ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಎಲ್ಲವನ್ನು ಮೀಟರ್ ಅಳವಡಿಸಿ ಹಣ ವಸೂಲಿ ಮಾಡಲಿದ್ದಾರೆ ಎಂದು ಆರೋಪಿಸಿದ ಅವರು, ಹಸಿರು ಶಾಲು ಧರಿಸಿ ಅಧಿಕಾರ ಪಡೆದ ಯಡಿಯೂರಪ್ಪ ಅವರ ವಿರುದ್ಧ ಸಮರ ಸಾರಲು ರೈತ ಸಂಘ ಮುಂದಾಗಿದೆ. ಈ ಜೊತೆಗೆ 27 ಸಂಘಟನೆಗಳು ಇದೇ ತಿಂಗಳ 21ರಂದು ಒಗ್ಗೂಡಿ ಬೆಂಗಳೂರಿನಲ್ಲೇ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೂ ಪ್ರತಿಭಟನೆ ನಡೆಯಲಿದೆ ಎಂದರು. ಈ ಪ್ರತಿಭಟನೆಯಲ್ಲಿ ಸ್ವಾತಂತ್ರ್ಯ ಭವನದಲ್ಲಿ ಪರ್ಯಾಯ ಅಧಿವೇಶನ ಮೂಲಕ ತಿದ್ದುಪಡಿ ಪ್ರಕ್ರಿಯೆ ಹಿಂಪಡೆಯಲು ಆಗ್ರಹಿಸಲಾಗುವುದು. ಜಿಲ್ಲೆಯಿಂದ 1,000 ಮಂದಿ ರೈತರು ಭಾಗವಹಿಸಲಾಗಿದ್ದು, ಗೊಬ್ಬಿ ತಾಲೂಕಿನಿಂದ 300 ಮಂದಿ ರೈತರು ಈ ಚಳುವಳಿಗೆ ಸಾಥ್ ನೀಡಲಿದ್ದಾರೆ ಎಂದ ಅವರು, ಇದೇ ತಿಂಗಳ 16ರಂದು ತಿದ್ದುಪಡಿ ಒತ್ತಾಯ ಪತ್ರ ನೀಡದ ರಾಜ್ಯದ ವಿವಿಧ ಕ್ಷೇತ್ರದ ಶಾಸಕರ ಮನೆಗಳ ಮುಂದೆ ಧರಣಿ ನಡೆಸಿ ಒತ್ತಾಯ ಪತ್ರ ಪಡೆಯಲಾಗುವುದು. ಮುಂದಿನ ಅಕ್ಟೋಬರ್ ಮಾಹೆಯ ಮೊದಲ ವಾರದಲ್ಲಿ ತಾಲೂಕಿನ ಸ್ಥಳೀಯ ಸಮಸ್ಯೆ ಬಗೆಹರಿಸುವಂತೆ ಗುಬ್ಬಿಯಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದರು. ವಿದ್ಯುತ್ ಕಾಯ್ದೆಯ ಡ್ರಾಫ್ಟ್ ಏನಿದೆ ರಾಜ್ಯ ಸರ್ಕಾರದ ಮುಂದೆ, ಅದು ಅಂಗೀಕಾರ ಆದ್ರೆ ಇವತ್ತು ಎಲ್ಲ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸ್ತಕ್ಕಂಥದ್ದು ಮತ್ತು ಎಲ್ಲ ಗ್ರಾಹಕರಿಗೂ ಅದು ಹೊರೆ ಆಗ್ತದೆ. ಯಾಕೆಂದ್ರೆ ಖಾಸಗೀಕರಣ ಕೊಟ್ಟರೆ ಅವ್ರ ಉದ್ದೇಶ ಲಾಭ ಮಾಡ್ತಕ್ಕಂಥದ್ದು, ಹಾಗಾಗಿ ವಿದ್ಯುತ್ ದರ ದುಬಾರಿ ಆಗ್ತದೆ. ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ನಡೆಸುತ್ತಾರೆ. ಬಡವರು ಮತ್ತು ಏನು ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿಗಳಿದೆ ಆ ಎಲ್ಲದಕ್ಕೂ ಮೀಟರ್ ಅಳವಡಿಸ್ತಾರೆ. ಸ್ಮಾರ್ಟ್ ಮೀಟರ್ಗಳು ಅಂದ್ರೆ ಏನು, ನಾವು ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಕೊಂಡ್ರೆ ಹಣ ಇರೋವರೆಗೂ ಎಲ್ಲಿವರೆಗೂ ಮೊಬೈಲ್ ನಡೀತದೋ ಅದೇ ರೀತಿ ನಮ್ಮ ಮನೆಗೆ ಮತ್ತು ಪಂಪ್ ಸೆಟ್ಗಳಿಗೆ ನಾವು ಕರೆನ್ಸಿಯನ್ನು ಹಾಕ್ಸ್ಕೊಳತಕ್ಕಂಥ ಒಂದು ತಾಂತ್ರಿಕತೆಯನ್ನ ಈ ಖಾಸಗೀಕರಣದವರು ಅಳವಡಿಸ್ತಕ್ಕಂಥದ್ದು ಮುಂದಾಗಿದ್ದಾರೆ. ಹಾಗಾಗಿ ಅದು ಬಹಳ ಮಾರಕವಾದ್ದು, ಅದನ್ನ ಕೈಬಿಡಬೇಕು ಅಂತಕ್ಕಂಥದ್ದು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎನ್ ವೆಂಕಟೇಗೌಡ, ಮಂಜುನಾಥ್ ಕಾರ್ಯಾಧ್ಯಕ್ಷರಾದ ಗುರುಚನ್ನ ಬಸವಯ್ಯ, ಸಿಜಿ ಲೋಕೇಶ್, ಪದಾಧಿಕಾರಿಗಳಾದ ಬಸವರಾಜ್, ರಮೇಶ್, ಜಗದೀಶ್, ಯತೀಶ್ ಇನ್ನಿತರರು ಹಾಜರಿದ್ದರು.
ಅರ್ಚಕರ ತಸ್ತಿಕ ಭತ್ತೆ ನೀಡುವಲ್ಲಿ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರು ಕಾಲಹರಣ ಮಾಡುತ್ತಿದ್ದಾರೆ ಎಂದು ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರು ನೇರ ಆರೋಪ ಮಾಡಿದರು. ಮುಜರಾಯಿ ದೇವಾಲಯಗಳನ್ನೇ ನಂಬಿದ ಅರ್ಚಕರ ತಸ್ತಿಕ ಭತ್ತೆ ನೀಡುವಲ್ಲಿ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರು ಸಲ್ಲದ ಕಾರಣ ಹೇಳುತ್ತಾ ಹಣ ಬಿಡುಗಡೆ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರು ಆಗಮಿಕರ ಸಂಘದ ಅಧ್ಯಕ್ಷ ರಂಗನಾಥ್ ನೇರ ಆರೋಪ ಮಾಡಿದರು. ಪಟ್ಟಣದ ಶ್ರೀ ಪಂಚಮುಖಿ ದೇವಾಲಯದಿಂದ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿ ಅರ್ಚಕರು ಕೊರೋನಾ ಹಿನ್ನೆಲೆ ಲಾಕ್ಡೌನ್ ಸಂದರ್ಭ ದೇವಾಲಯಗಳು ಮುಚ್ಚಲಾಗಿತ್ತು. ದೇವಾಲಯಗಳಿಗೆ ಭಕ್ತಾದಿಗಳು ಬಾರದ ಕಾರಣ ನಿತ್ಯ ಪೂಜೆ ನಡೆಸುವುದು ಕಷ್ಟವಾಗಿತ್ತು. ಈ ಸಮಯಕ್ಕೆ ನಮ್ಮಗಳ ತಸ್ತಿಕ ಹಣ ನೀಡಿದ್ದಲ್ಲಿ ಅನುಕೂಲವಾಗುತ್ತದೆ ಎಂದು ತಹಶೀಲ್ದಾರರಲ್ಲಿ ಮನವಿ ಮಾಡಿದಾಗ ನನಗೆ ಮೂಡಿಲ್ಲ ಎಂದು ಅಸಡ್ಡೆಯ ಮಾತುಗಳಾಡಿದರು. ಇದು ಇಡೀ ಅರ್ಚಕ ಸಮುದಾಯಕ್ಕೆ ತೀವ್ರ ಹೊಡೆತವಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಲಾಕ್ಡೌನ್ ಸಮಯದಲ್ಲಿ ಅರ್ಚಕರ ಕುಟುಂಬಗಳಿಗೆ ಸರ್ಕಾರ 1,000 ರುಗಳ ಆಹಾರ ಕಿಟ್ ನೀಡಿದೆ. ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಅರ್ಚಕರಿಗೆ ಕಿಟ್ ನೀಡಲಾಗಿದೆ. ಆದರೆ ಗುಬಿ ತಾಲೂಕಿನಲ್ಲಿ ಮಾತ್ರ ಕಿಟ್ ನೀಡುವಲ್ಲಿ ಮೀನಮೇಷ ಎಣಿಸಿದರು. ಕೇಳಿದರೆ ಹಾರಿಕೆಯ ಉತ್ತರ ನೀಡಿದರು. ನಮ್ಮ ಬೇಡಿಕೆ ಏನೆಂದ್ರೆ ಗುಬ್ಬಿ ತಾಲೂಕಿನಲ್ಲಿ ಆಹಾರ ಕಿಟ್ ವಿತರಣೆ ಆಗಿಲ್ಲ. ಸರ್ಕಾರ ಏನು ಲಾಕ್ಡೌನ್ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನ ಬಾಗಿಲನ್ನು ಮುಚ್ಚಿತ್ತೋ ಆಗ 3 ತಿಂಗಳಿಂದೆ ಮಾಡಿದಂಥ ಲಾಕ್ಡೌನ್ ಆಗ ಸರ್ಕಾರ ಅರ್ಚಕರುಗಳಿಗೆ ಇದನ್ನ ಕಿಟ್ ವಿತರಣೆ ಮಾಡಿ ಅಂತ ಹೇಳಿ ಆದೇಶ ಒದಗಿಸಿತ್ತು. ಆದರೂ ಕೂಡ ಎಲ್ಲ ತಾಲೂಕು ತುಮಕೂರಿನ ಗುಬ್ಬಿ ತಾಲೂಕು ಹೊರತುಪಡಿಸಿ ತುಮಕೂರಿನ ಎಲ್ಲ ತಾಲೂಕಲ್ಲಿ ಅರ್ಚಕರುಗಳಿಗೆ ಕಿಟ್ ವಿತರಣೆ ಆಗಿದೆ. ನಮ್ಮದು ಗುಬ್ಬಿ ತಾಲೂಕಲ್ಲಿ ಕೇಳಿದ್ರೆ ನಮ್ಮ ತಹಶೀಲ್ದಾರರು ಈಗ ಕೊಡ್ತೀವಿ ಆಗ ಕೊಡ್ತೀವಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಾನು ಫ್ರೀ ಇಲ್ಲ ನಾನು ಮೂಡಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಹೇಳ್ತಾರೆ. ನನ್ನ 4 ಕೈ ಇಲ್ಲ ಅಂತ ಹೇಳ್ತಾರೆ. ಮೂಡು ಅಂದರೆ ಸರ್ ಗೊತ್ತಿಲ್ಲ ಸರ್, ಅವ್ರನ್ನ ಕೇಳ್ಬೋದು ಸರ್. ಸರ್ ತಸ್ತಿಕ್ಕು ಅರ್ಧ ಜನಕ್ಕಾಗಿದೆ, ಅರ್ಧ ಜನಕ್ಕಾಗಿಲ್ಲ. ಅರ್ಧ ಜನದ ಅವ್ರನ್ನ ಸರಿ ಮಾಡಿಸ್ಕೊಟ್ಟಿದ್ದೀನಿ, ತಪ್ಪಾಗಿದ್ದ ಅರ್ಚಕರ ಅಕೌಂಟ್ಗಳು ಸರಿ ಮಾಡಿಸ್ಕೊಟ್ಟಿದ್ದೀವಿ, ಅದಕ್ಕೆ ಸಹಿ ಮಾಡಿಕೊಡಿ ಸರ್ ಅಂತಂದರೆ, ಇಲ್ಲ ಸರ್ ನನಗೆ ಫ್ರೀ ಇಲ್ಲ, ಈಗ ನಾನು ಬೇರೆ ಕೆಲಸ ಇದೆ, ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 1.5 ತಿಂಗಳಿಂದ ನಮ್ಮನ್ನು ಅಲಸ್ತಾವ್ರೆ. ಯಾಕೆ ಹಿಂಗೆ ಹೇಳ್ತಾರೆ ಸರ್? ಸರ್ ಗೊತ್ತಿಲ್ಲ ಸರ್ ನಮಗೆ. ಏನ ಬೇಡಿಕೆ ಇಟ್ಟಿದ್ದಾರೆ ಸರ್? ಇಲ್ಲ ಸರ್, ಬೇಡಿಕೆ ಅಂತ ಏನು ಇಟ್ಟಿಲ್ಲ ಸರ್. ನಿಮ್ಮ ಬೇಡಿಕೆ ಏನು ಸರ್? ನಮ್ಮ ಬೇಡಿಕೆ ಇಷ್ಟೇ ಸರ್, ನಮ್ಮ ಅರ್ಚಕರುಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನಮಗೆ ಕಿಟ್ ವಿತರಣೆ ಆಗಬೇಕು, ನಮ್ಮ ತಸ್ತಿಕ ಭತ್ಯಗಳನ್ನ ಸರ್ಕಾರದಿಂದ ಏನು ಸವಲತ್ತುಗಳನ್ನ ಬಂದಿದೆಯೋ ಅವನ್ನೆಲ್ಲ ನಮಗೆ ಶೀಘ್ರವಾಗಿ ನಮಗೆ ಅರ್ಚಕರಿಗೆ ತಲುಪ ಮಟ್ಟ ಆಗಬೇಕು ಸರ್. ದೇವಾಲಯ ಹೊಲ ಮಂಗಳಾರತಿ ತಟ್ಟೆ ಗದ್ದೆ ಎಂದು ಬದುಕು ನಡೆಸುವ ಬಡ ಅರ್ಚಕರಿಗೆ ಬಂದ ಕಿಟ್ ವಿತರಣೆಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಮೇಲ್ನೋಟಕ್ಕೆ ಕಾಣುತ್ತಿದೆ. ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ತನಿಖೆಯನ್ನ ನಡೆಸಬೇಕು ಎಂದು ಆಗ್ರಹಿಸಿದ ರಂಗನಾಥ, ದೇವಾಲಯವನ್ನೇ ನಂಬಿರುವ 800ಕ್ಕೂ ಅಧಿಕ ಮಂದಿ ಅರ್ಚಕರ ಬದುಕು ಕೇಳುವವರಿಲ್ಲ, ಇಂತಹ ಬಡ ಕುಟುಂಬಕ್ಕೆ ಬಂದ ಕಿಟ್ ಮಾಯ ಮಾಡಿರುವುದು ಖಂಡನೀಯ ಎಂದರು. ಈ 2 ತಿಂಗಳಿಂದ ನಮಗೆ ಗೌರ್ಮೆಂಟ್ ನಿಂದ ಬರ್ತಿರ್ತಕ್ಕಂಥ ಸ್ವಸ್ತಿ ಕಾಣದಗೆ ಇದಕ್ಕೆ ಸೈನ್ ಹಾಕಿಲ್ಲ ತಹಶೀಲ್ದಾರ್ ಅವರು. ಅವ್ರನ್ನ ಕೇಳಕ್ ಹೋದ್ರೆ ಈಗ ನನಗೆ ಭಾರಿ ಬಿಸಿನಪ್ಪ, ನನಗೆ ಮೂಡಿಲ್ಲ, 4 ಕೈಗಳಿಲ್ಲ, ಹಾಕ್ತೀನಿ ಲೇಟು ಅಂತಾರೆ. ಮತ್ತೆ ನಮ್ಮ ತುಮಕೂರು ಜಿಲ್ಲೆಗೆ ಎಲ್ಲ ತಾಲೂಕುಗಳಿಗೂ ಆಹಾರ ಕಿಟ್ಗಳನ್ನು ವಿತರಿಸಿದವರೆ, ನಮ್ಮ ಗುಬ್ಬಿ ತಾಲೂಕಿಗೆ ಅರ್ಚಕರಿಗೆ ಕೊಟ್ಟಂಥ ಆಹಾರ ಕಿಟ್ಗಳನ್ನು ವಿತರಿಸಿಲ್ಲ. ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಇವು ಭಾರಿ ಡಿಲೇ ಮಾಡ್ತಾವ್ರೆ ನಮ್ಮ ಸಾಹೇಬರುಗಳು, ದಂಡಾಧಿಕಾರಿಗಳು. ಅದು ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಏನಂತಾರೆ ಸರ್ ಅದಕ್ಕೆ? ಅರ್ಚಕ ಅಲ್ಲ ಕೇಳಿದ್ರೆ ಏನಂತಾರೆ? ಯಾವಾಗ ನಾನು ಟೆನ್ಷನ್ ಆಗಿದ್ದೀನಿ, ಬಿಸಾಗಿದ್ದೀನಿ, 4 ಕೈ ಇಲ್ಲ ಅಂತಾರೆ. ದಯವಿಟ್ಟು ಅವರಿಗೆ ನಮಗೆ ಈಗ ಗಂಟೆ ತಟ್ಟೆ ಬಿಟ್ಟರೆ ಬೇರೆ ಇಲ್ಲ. ಭಕ್ತಾದಿಗಳು ಈಗ ಕರೋನಾ ಬಂದು ಸರ್ ಒಬ್ಬರು ಗೊತ್ತಾಗಿಲ್ಲ, ನಾವೇ ಹಣ್ಣು ಕಾಯಿ ಕೊಂಡ್ಕೊಬೇಕು. ಆ ಒಂದು ವಾರ ಹೂವು 100 ರೂಪಾಯಿ ಆಗಿದೆ ಸರ್. ಇವತ್ತು ಒಬ್ಬ ಅರ್ಚಕ ಡೈಲಿ ಹೂವು ತಂದ್ಕೊಂಡು ಪೂಜೆ ಮಾಡೋದು ತಿಂಗಳಿಗೆ 3,000 ರಿಂದ 4,000 ರೂಪಾಯಿ ಬರೀ ಹೂವು ಹಣ್ಣು ಕಾಯಿಗಳಿಗೆ ಬರ್ತಾ ಇದೆ. ಅದರಿಂದ ನಮ್ಮ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ನಮ್ಮ ಸಾಹೇಬರು ದಯವಿಟ್ಟು ವಿಲೇವಾರಿ ಮಾಡಿಸ್ಬೇಕು ಅಂತ ನಮ್ಮದು ಕೇಳಿ. ಈಗ ಎಲ್ಲ ಕಡೆ ಕಿಟ್ಗಳು ಕೊಟ್ಟಿದ್ದಾರೆ ಸರ್? ನಮ್ಮ ಗುಬ್ಬಿ ತಾಲೂಕು ಎಲ್ಲ ಕಡೆ ಕೊಟ್ಟಿದ್ದಾರೆ ಸರ್. ನಮ್ಮ ಗುಬ್ಬಿ ತಾಲೂಕು ಮಾತ್ರ ಕಾರಣ ಗೊತ್ತಿಲ್ಲ ಸರ್ ನಮಗೆ ಅರ್ಚಕರಿಗೆ. ಈ ಬಗ್ಗೆ ಜಿಲ್ಲಾಡಳಿತ ಶಿಸ್ತು ಕ್ರಮ ವಹಿಸಬೇಕು, ಇಲ್ಲವಾದಲ್ಲಿ ಬೀದಿಗಿಳಿದು ಗಂಟನಾದ ಚಳುವಳಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಸಂಘದ ಉಪಾಧ್ಯಕ್ಷ ಮಹಾರುದ್ರೇಶ್, ಕಾರ್ಯದರ್ಶಿ ಜನಾರ್ದನ ಚಾರ್, ಖಜಾಂಚಿ ಯೋಗಾನಂದ ಮೂರ್ತಿ, ಮಾಜಿ ಅಧ್ಯಕ್ಷ ನಾಗಣ್ಣ, ಸದಸ್ಯರಾದ ಜಯರುದ್ರಪ್ಪ, ಯೋಗೀಶ್, ಶಿವಕುಮಾರ್, ರಜನ, ಸಂಪತ್ ಕುಮಾರ್ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.